ನನಗೆ ದಿನದ್ದಂದರೆ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಆದಾಯ ನೋಡೋದು ನಾನು ಹಸು ಕೊಟ್ಟಿಗೆಯಿಂದ. ಫಸ್ಟ್ ಸಗಣಿ ನನಗೆ ಎಷ್ಟು ಬಂದಿದೆ, ಗೊಬ್ಬರ. ಸೊ ಎವ್ರಿ ಡೇ ಎವ್ರಿ ಅವರ್ ಇನ್ಕಮ್, ಎವ್ರಿ ಅವರ್ ಇನ್ಕಮ್, ಎವ್ರಿ ಡೇ ಎವ್ರಿ ಅವರ್ ಇನ್ಕಮ್. ರೈತರಿಗೆ ಸಮಗ್ರ ಕೃಷಿ ಇರಬೇಕು, ಆರ್ಗ್ಯಾನಿಕ್ ಇರಬೇಕು, ಇದೆಲ್ಲ ಇರಬೇಕು ಅಂದರೆ ಮರಗಳು ಇರಬೇಕು. ಮೇನ್ ಆಗಿ ಮರ ಇದ್ದಾಗ ಮಾತ್ರ ನಾವು ಸಮಗ್ರ ಕೃಷಿ ಮಾಡೋಕ್ಕೆ ಸಾಧ್ಯ. ಮರ ಇಲ್ದಲೆ ನಾನು ಯಾವುದೋ ಒಂದನ್ನು ಮಾಡಿಕೊಂಡು ಸಮಗ್ರ ಕೃಷಿ ಅನ್ನೋಕ್ಕೆ ಆಗೋದಿಲ್ಲ. ಓಕೆ ಅಕ್ಕ, ಇವಾಗ ನೀವು 30 ಎಕರೆನಲ್ಲಿ 5 ಎಕರೆ ಮಾತ್ರ ನೀವು ತರಕಾರಿ ಮತ್ತು ಇತರ ಬೆಳೆಗಳಿಗೆ ಇಟ್ಕೊಂಡಿದ್ದೀರಾ, ಇನ್ನು 25 ಎಕರೆ ಪೂರ್ತಿ ನೀವು ತೆಂಗು ಅಡಿಕೆ ಮತ್ತು ಜೊತೆನಲ್ಲಿ ಬರೀ ಬದುಗಳಲ್ಲಿ ಮರಗಳು ಹಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರಿ. ಸೊ ಈ ಮರಗಳಿಂದ ನಿಮಗೆ ಪ್ರತಿ ವರ್ಷ ಕನಿಷ್ಠ ಪಕ್ಷ 10 ಲಕ್ಷ ಅನ್ನೋದ್ರೂ ಆದಾಯ ಇದೆ. ಆದರೆ ಪ್ರತಿ ವರ್ಷ ನೀವು 10 ಲಕ್ಷ ಮರಗಳನ್ನ ಕಟಾವು ಮಾಡಲ್ಲ, ನಿಮ್ಗೆ ಏನು ಬೇಕೋ ಅದು ಮಾಡ್ತೀರಾ. ಸೊ ಹಾಂ, ಅದೇ ರೀತಿಲಿ ಇವಾಗ ನಿಮಗೆ ದಿನದ ಆದಾಯ ಅಥವಾ ವಾರದ ಆದಾಯ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದನ್ನ ಸ್ವಲ್ಪ ಹೇಳ್ತೀರಾ? ನನಗೆ ದಿನದ್ದಂದರೆ ಬೆಳಿಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಆದಾಯ ನೋಡೋದು ನಾನು ಹಸು ಕೊಟ್ಟಿಗೆಯಿಂದ. ಕೊಟ್ಟಿಗೆಯಿಂದ ಹಾಲಲ್ಲ, ಸಗಣಿ. ಸಗಣಿ ಫಸ್ಟ್, ಸಗಣಿ ನನಗೆ ಎಷ್ಟು ಬಂದಿದೆ, ಗೊಬ್ಬರ. ಗೊಬ್ಬರ ಸಗಣಿ ಬಂತು ಸಫಿಷಿಯಂಟ್ ಅಂದಾಗ ಪ್ರಾಣಿ ಪಕ್ಷಿ ಎಲ್ಲ ಚೆನ್ನಾಗಿದ್ದಾವೆ ಅಂತ. ಮಿನಿಮಮ್ ಆಫ್ 100 kg ಎಷ್ಟು ನನಗೆ, ಒಂದು 20 ಹಸು ಇದೆ, 20 ಹಸು ಇದೆ, ಮತ್ತೆ ಕುರಿಗಳಿದೆ, ಆಡಿದೆ, ಕೋಳಿ ಇದೆ, ಒಂದು 200, ಎಲ್ಲ ಸೇರಿಕೊಂಡು ಒಂದು 100 kg ಅಷ್ಟು ಆದಾಯ ಬಂತು ಅಂದರೆ. ಸೊ ನಂದು ಅವತ್ತಿಂದು ಏನು ಡೇ ನಾನು ವರ್ಕ್ ಮಾಡ್ತೀನಿ, ನಾನು ಮೇನಾಗಿ ಅದರಿಂದ ಔಟ್ಪುಟ್ ಅನ್ನೋದಕ್ಕಿಂತ ಗೊಬ್ಬರದಿಂದ ನೋಡ್ತೀನಿ. ಗೊಬ್ಬರದಿಂದನೂ ಬಂದಾಯಿತು. ಅದಾದಮೇಲೆ ಮತ್ತೆ ಮೊಟ್ಟೆ ಸಿಗುತ್ತೆ, ಹಾಲು ಸಿಗುತ್ತೆ, ಕುರಿ ಇದ್ದು ಕುರಿನೂ ವಾರಕ್ಕೊಂದ್ಸಲ ಕೊಟ್ಕೊಳ್ತಾ ಇರ್ತೀನಿ, ತರಕಾರಿ ಸಿಗುತ್ತೆ, ಎಳ್ನೀರು, ಹಲಸಿನ ಹಣ್ಣು, ಮಾವು ಸೀಸನಲ್ಲಿ ಮಾವಿನ ಹಣ್ಣು, ಬಾಳೆ, ಪ್ರತಿಯೊಂದು ನಾನು ಏನು ಬೆಳಿತೀನಿ ಇಲ್ಲ ಅದನ್ನು ನಾನೇ ಮಾರ್ಕೆಟ್ ಮಾಡ್ಕೊಳ್ತೀನಿ. ಡೈರೆಕ್ಟ್ ಮಾರ್ಕೆಟಿಂಗ್. ಏನು ಕನ್ಸ್ಯೂಮರ್ಸ್ ಇದ್ದಾರೆ, ಹಾಲು ತಗೊಳಕ್ಕೆ ಬರ್ತಾರೆ, ಹಾಲು ತಗೊಳಕ್ಕೆ ಬಂದವ್ರಿಗೇ ಈವ್ನಿಂಗ್ ತರಕಾರಿ ತರಕಾರಿನೂ ಅವರೇ ತಗೊಂಡೋಗ್ತಾರೆ, ಎಗ್ ಇರುತ್ತೆ, ಮತ್ತು ಮೊಸರು, ಆಮೇಲೆ ಮತ್ತೆ ಆರ್ಡರ್ ಕೊಡ್ತಾರೆ. ಈಗ ಫಂಕ್ಷನ್ಗಳಿಗೆಲ್ಲ ತೆಂಗಿನಕಾಯಿ ಬೇಕಾಗುತ್ತೆ, ಬಾಳೆಹಣ್ಣು, ಬಾಳೆಗೊನೆ, ಹೂವು ಆ ಥರದ್ದು ಅದನ್ನು ತಗೊಂಡೋಗ್ತಾರೆ. ಸೊ ಎವ್ರಿ ಡೇ ಎವ್ರಿ ಅವರ್ ಇನ್ಕಮ್, ಎವ್ರಿ ಅವರ್ ಇನ್ಕಮ್, ಎವ್ರಿ ಡೇ ಎವ್ರಿ ಅವರ್ ಇನ್ಕಮ್. ಹಿಂಗಾಗಿ ತೆಂಗಿದೆ, ತೆಂಗಿ ಆಮೇಲೆ ಯಾವುದೇ ಒಂದು ಪ್ರಾಡಕ್ಟ್ ಇದ್ರೂ ಅದರದ್ದು ಪ್ರಾಡಕ್ಟ್ ಬೈ ಪ್ರಾಡಕ್ಟ್ ಮಾರ್ಕೆಟಿಂಗ್ ಅಲ್ಲಿವರೆಗೂ ಹೋಗ್ತೀನಿ. ಮೊದಲು ನಾನು ಗುಲಾಬಿ ಬೆಳೀತಾ ಇದ್ದೆ, 10 ಎಕರೆ ಗುಲಾಬಿ ಇತ್ತು, ಗುಲಾಬಿ ಕೊಡ್ತಾ ಇದ್ದೆ. ಈ ಒಂದು 10 ಇಯರ್ಸ್ ಅದೇ ಮೇನ್ ಆಗಿ ಮಾಡಿದ್ದು. ಅದಾದ್ಮೇಲೆ ಬೇರೆ ವ್ಯಾಲ್ಯೂ ಅಡಿಷನ್ ಅಂದರೆ ಅದರಲ್ಲಿ ಗುಲ್ಕನ್ ಮಾಡ್ತಾ ಇದ್ದೆ, ರೋಸ್ ವಾಟರ್, ಗುಲ್ಕನ್, ಫೇಸ್ ಪ್ಯಾಕ್, ಫೇಸ್ ಪೌಡ್ರ್ ಆ ಥರದ್ದೆಲ್ಲ ಮಾಡ್ತಾ ಇದ್ದೆ. ಅದಾದ್ಮೇಲೆ ಡ್ರೈ ಇದ್ನೇ ರೋಸ್ನು ಸಹ ನೀವು ಕೆಮಿಕಲ್ ಇಲ್ದಿರ ಬೆಳೀತಾ? ಹೌದು, ಕೆಮಿಕಲ್ ಇಲ್ದಲ್ಲೇ ತುಂಬ ಚೆನ್ನಾಗಿ ಬರ್ತಿತ್ತು. ಕೆಮಿಕಲ್ ಒಂದು ಚೂರು ಸ್ಪ್ರೇ ಮಾಡಿದ್ರು ಅದ್ರ ಕಲರ್ ಡಿಫ್ರೆನ್ಸ್ ಮತ್ತೆ ದಟ್ ಕ್ವಾಲಿಟಿ ಆಫ್ ದ ಥಿಕ್ನೆಸ್ ತುಂಬ ಚೆನ್ನಾಗಿ ಗೊತ್ತಾಗಿ ಹೋಗ್ತಾ ಇತ್ತು. ಅವರು ಅದಕ್ಕೆ ಇಷ್ಟಪಟ್ಟು ತಗೊಳ್ತಾ ಇದ್ರು, ಅದ್ರದ್ದು ಬೈ ಪ್ರಾಡಕ್ಟ್ ಮಾಡ್ಕೊಳ್ತಾ ಇದ್ದೆ. ಅದಾದ ನಂತರ ತೆಂಗು ಬೆಳೆದೆ. ತೆಂಗಾದ್ಮೇಲೆ ಒಂದು ಅವೇರ್ನೆಸ್ ಇತ್ತು, ಹೊರಗಡೆ ಯು ಎಸ್ ಎಲ್ಲ ಹೋಗಿದ್ದೆ, ಅಲ್ಲೆಲ್ಲ ವಜನ್ ಕೋಕೋನಟ್ ಆಯಿಲ್ ಅಂತ. ಈ ಒಂದು 15 ಇಯರ್ಸ್ ಬ್ಯಾಕ್ ಇಂದ ಅಂದ್ರೆ ಕಾಯಿಂದನೇ ಎಣ್ಣೆ, ಕಾಯಿಂದ ಎಣ್ಣೆ, ಕೊಬ್ಬರಿಯಿಂದ ಅಲ್ಲ, ಕೊಬ್ಬರಿಯಿಂದ ಅಲ್ಲ, ಕೊಬ್ಬರಿ ಎಣ್ಣೆ ಡಿಫ್ರೆನ್ಸ್ ಇದು ವಜನ್ ಕೋಕೋನಟ್ ಕಾಯಿನೇ, ಹಸಿ ಕಾಯಿನೇ ಹೊಡೆದ್ಬಿಟ್ಟು ತೆಗಿತೀವಿ. ಅದನ್ನು ಹೊರಗಡೆ ಎಲ್ಲ ತುಂಬ ಅವೇರ್ನೆಸ್ ಇತ್ತು. ಈಗ 12 ಇಯರ್ಸ್ ಆಯಿತು ಆಲ್ಮೋಸ್ಟ್, ಒಂದು 15 ಇಯರ್ಸ್ ಇಂದ ಕಾಯಿ ಏನು ಬೀಳುತ್ತೆ, ನನ್ನ ಕಾಯಿನೂ ಕೆಡವಲ್ಲ, 90% ಕಾಯಿ ಕೆಡುವುದೇ ಇಲ್ಲ. ಎವ್ರಿ ಡೇ ನಂಗೆ ಒಂದು 300-400 ಸೆಲೆಕ್ಟೆಡ್ ಕೋಕೋನಟ್ ಬಿದ್ದಿರುತ್ತೆ, ಅದನ್ನೇ ಹಾಕೊಂಡು ಅದರಲ್ಲೇ ಇದು ಮಾಡಿ ಆಯಿಲ್ ಮಾಡ್ಕೊಳ್ತೀವಿ. ಅದು ಆಲ್ಮೋಸ್ಟ್ ಒಂದು 20 ಲೀಟರ್ಸ್ ಅಷ್ಟು ಎವ್ರಿ ಡೇ, 20-25 ಲೀಟರ್ಸ್, ಒಂದು 50 ಲೀಟರ್ಸ್ ಮಿಲ್ಕ್, ಮತ್ತು ಒಂದು 25-30 ಎಗ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಒಂದು 10 kg ತರಕಾರಿ, 10 kg ಬಾಳೆ, ಒಂದು 5 kg ಹಲಸಿನ ಹಣ್ಣು, ಸೀಸನಲ್ಲಿ ಮಾವಿನ ಹಣ್ಣು. ಎವ್ರಿ ಡೇ ಏನು ರೈಪ್ ಆಗಿರುತ್ತೆ ಅಟ್ ಎ ಟೈಮ್ ಮಾರಲ್ಲ, ಎವ್ರಿ ಡೇ ಮಾರ್ಕೆಟ್ ಇದ್ದೇ ಇರುತ್ತೆ. ಏನೇನು ಸ್ಟೋರ್ ಮಾಡಿ ಮಾರಬೇಕು ಡೈರೆಕ್ಟಾಗಿ? ಡೈರೆಕ್ಟ್ ಏನು ಬರುತ್ತೆ, ಒಂದು ಕೊತ್ತಂಬರಿ ಸೊಪ್ಪು ಕಿತ್ತರು, ಒಂದು ಬಾಳೆಗೊನೆ ಕಿತ್ತರು, ಏನಿದ್ರು ವಿತಿನ್ 3 ಅವರ್ಸ್. ಯಾಕೆಂದರೆ ನಾನು ಮಧ್ಯಾಹ್ನ ಸ್ಟಾರ್ಟ್ ಮಾಡೋದೇ ಮಧ್ಯಾಹ್ನ 2 o'clock ತರಕಾರಿ, 3 o'clock ಮೇಲೆ 3-5 ಕಿತ್ಕೊಳ್ತೀವಿ, 6 o'clock ಮನೆ ಹತ್ರ ಹೋದರೆ ಕನ್ಸ್ಯೂಮರ್ ಬರ್ತಾರೆ, ತೊಗೊಳ್ತಾರೆ, ಹೋಗ್ತಾರೆ. ಸೊ ವಿತಿನ್ ದಟ್ ಶಾರ್ಟ್ ಪೀರಿಯಡಲ್ಲಿ ಮಾರ್ಕೆಟಿಂಗ್ ಆಗೋಗುತ್ತೆ.
ಓಕೆ. ಸೊ ಇದು ನಿಮ್ಮ ಮಾರ್ಕೆಟ್ ಬಗ್ಗೆ ಏನೋ ವಿಶೇಷತೆ ಇದೆ ಅಂತ ಹೇಳಿದ್ರಿ, ಸೊ ಈ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮಾರ್ಕೆಟ್ ಅಂದರೆ ಯಾವಾಗಲೂ ಎಲ್ಲಿ ರೈತರು ನಾವು ಲಾಸ್ ಆಗ್ತೀವಿ ಅಂದರೆ ಎಲ್ಲ ಹೇಳೋದು ಮೀಡಿಯೇಟರ್ಸ್ ಮೀಡಿಯೇಟರ್ಸು, ಆಮೇಲೆ ಅವರು ಒಳ್ಳೆ ಬೆಲೆ ಕೊಡ್ತಾ ಇಲ್ಲ, ಆಮೇಲೆ ಎಲ್ಲದಕ್ಕೂ ಯಾರೋ ಫಿಕ್ಸ್ ಮಾಡ್ತಿದ್ದಾರೆ. ವಾಟ್ ಎವರ್ ವಿ ಗೆಟ್, ಒಂದು ಪೆನ್ ತೊಗೊಂಡ್ರು ಎಲ್ಲೋ ಒಂದು ಫಿಕ್ಸ್ ಆಗಿರುತ್ತೆ. ಆಗ ನಾವು ಯಾಕೆ, ನಾವು ಬೆಳೆದಂಥ ಪ್ರಾಡಕ್ಟಿಗೆ ನಾವೇ ಯಾಕೆ ಬೆಲೆ ಫಿಕ್ಸ್ ಮಾಡ್ಕೋಬಾರ್ದು? ಒಂದು ಬೆಲೆ ಅಂತ ಇದ್ದಾಗ ನನಗೂ ಗೊತ್ತು ಈ ಕೊತ್ತಂಬರಿ ಸೊಪ್ಪು ಇಷ್ಟಕ್ಕೆ ಹೋಗುತ್ತೆ, ತೆಂಗಿನಕಾಯಿ ಇಷ್ಟಕ್ಕೋ. ಫ್ರಮ್ 10 to 15 years ಒಂದೇ ಬೋರ್ಡ್ ಇದೆ, ಅದು 120 rupees ಟೊಮೆಟೊ ಹೋಯ್ತು, 100 rupees ಈರುಳ್ಳಿ ಹೋಯ್ತು, ಬಟ್ ಸ್ಟಿಲ್ 40 rupees ಆವ್ರೇಜ್. ನೀವು ಏನು ಪ್ರಾಡಕ್ಟ್ ತೊಗೊಂಡ್ರು 40 rupees, ಬರೀ ಒಂದೇ ಒಂದು ಬೀನ್ಸು, ಒಂದೇ ಟೊಮೆಟೊ, ಒಂದೇ ತೆಂಗಿನಕಾಯಿ, ಒಂದೇ ಈರುಳ್ಳಿ, ಒಂದೇ ಬಾಳೆಹಣ್ಣು ಅಷ್ಟು ಹಾಕಿದ್ರು 2 kg ಆಗೋಗುತ್ತೆ. ಸೊ ಒಂದೊಂದು ಸಿಂಗಲ್ ಸಿಂಗಲ್ ತೊಗೊಂಡ್ರು ಸ್ಮಾಲ್ ಫ್ಯಾಮಿಲಿಗೆ ಒಂದೇ ಒಂದು ಬದನೆಕಾಯಿ ಈ ಥರ ಇಟ್ಟರು 40 rupees. ಸೊ ತರಕಾರಿಗಳು 40 rupees, ಹಾಲು 50 rupees, ತೆಂಗಿನಕಾಯಿ 20. ಅವಾಗ್ಲಿಂದ ಅದೇ ಥರ ಬಂದಿದ್ದೀನಿ, ಬಟ್ ಸ್ಟಿಲ್ ಮಾರ್ಕೆಟ್ ರೇಟ್ ಏನು ಜಾಸ್ತಿ. ಕೆಲವೊಬ್ರು ಹೇಳ್ತಾರೆ 120 rupees ಇದೆ ಅಕ್ಕ ಅಂತ, 120. ಕೆಲವೊಬ್ರು ಹೇಳ್ತಾರೆ 10 rupees ಇದೆ ಮಾರ್ಕೆಟಲ್ಲಿ ಟೊಮೆಟೊ ಅಂತ. 120 ಇದ್ದಾಗಲೂ 40, 10 ಇದ್ದಾಗಲೂ 40. ಸೊ ದೇ ಡೋಂಟ್ ಬಾರ್ಗೇನ್ ಆಲ್ಸೋ, ವಿ ಆರ್ ಗೆಟಿಂಗ್ ಎ ಗುಡ್ ಪ್ರಾಡಕ್ಟ್ಸ್ ಅಷ್ಟೇನೇ. ಸೊ ಅವರೇ ತಗೊಳ್ತಾರೆ, ಕವರಿಗೆ ಹಾಕೊಳ್ತಾರೆ, ಅಲ್ಲಿ ಬಾಕ್ಸ್ ಇದೆ ಒಂದು, ಅವರೇ ವೇಟ್ ಮಾಡ್ಕೊಳ್ತಾರೆ, ಆ ಬಾಕ್ಸಿಗೆ ಅಮೌಂಟ್ ಹಾಕ್ತಾರೆ. ನೀವು ಮಾರಲ್ಲ, ಅವರೇ ತಗೊಳ್ತಾರೆ? ಅವರೇ ಕವರ್ಸ್ ಬ್ಯಾಗ್ ತರ್ತಾರೆ, ನಾನು ನಿಂತು ನಂದು ಇಲ್ಲಿಂದ ಹೋಗಿ ತೆಗ್ದಿಡೋದು ಅವರೇ ಇಡ್ತಾರೆ ಎಲ್ಲ. ಇಲ್ಲಿಂದ ತಗೊಂಡು ಹೋದಾಗ ಅಲ್ಲಿ ಅವರೇ ಬಂದು ತಗೊಂಡು ಪ್ಯಾಕ್ ಹಾಕೊಂಡು ಆಮೇಲೆ ಇಷ್ಟ ಆಯಿತು ಅಂತ. ಇವಾಗ ಗೂಗಲ್ ಪೇ ಇದೆ ಅಲ್ಲ, ಸೊ ಅವರು ಏನು ಪರ್ಚೇಸ್ ಮಾಡ್ಕೊಂಡು ಕ್ಲಿಕ್ ಮಾಡಿಬಿಟ್ಟು ಗೂಗಲ್ ಪೇ ಮಾಡಿಬಿಟ್ಟು ಹೋಗಿರ್ತಾರೆ. ಇಲ್ಲಾಂದರೆ ಒಂದು ಲಿಸ್ಟ್ ಹಾಕೊಳ್ತಾರೆ ಏಜ್ ಆದವರೆಲ್ಲ, ಮಂತ್ಲಿ ಒಬ್ಬರೊಬ್ರು 10,000 ಆಲ್ಮೋಸ್ಟ್ ಅಷ್ಟಾಗಿರುತ್ತೆ. ಅವಾಗ ಮಿತ್ತ ಬಿಲ್ಲು ತಂದು ರಬ್ಬರ್ ಬ್ಯಾಂಡ್ ಹಾಕಿ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಸೊ ಮಾರ್ಕೆಟ್ ತುಂಬ ವಿಶೇಷವಾಗಿದ್ದು, ಎಲ್ಲೂ ಕೇಳಿಲ್ಲ ಈ ಥರ ಒಂದು ಮಾರ್ಕೆಟು. ಇಲ್ಲ, 10-15 years ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲೂ ಲಾಸ್ ಆಗಿಲ್ಲ. ಎಲ್ಲಿದೆ ಇದು ಮಾರ್ಕೆಟು? ನನ್ನ ಮಾರ್ಕೆಟ್ ನನ್ನ ಮನೆಯಲ್ಲೇನೆ, ಹಾಸನಲ್ಲಿ ಕುವೆಂಪು ನಗರಲ್ಲಿ ಮನೆ ಇದೆ. ಮನೆ ಮುಂದೆನೆ ಚಿಕ್ಕದಾಗಿ ಜಸ್ಟ್ ಸ್ಮಾಲ್ ಮಾರ್ಕೆಟ್, ಅಲ್ಲೇ ಬರ್ತಾರೆ, ಅಲ್ಲೇ ತಗೊಂಡು ಹೋಗ್ತಾರೆ. ಆರ್ಡರ್ಸ್ ಹೇಳಿದಾಗ ಕೊಡ್ತೀನಿ ಡೈರೆಕ್ಟಾಗಿ, ಡೈರೆಕ್ಟಾಗಿ ಅವರೇ ಬರ್ತಾರೆ. ಇಲ್ಲ ಮತ್ತೆ ತೆಂಗಿನಕಾಯಿ ಇದ್ದವರು ಇಲ್ಲೇ ತಂದು ಎಣ್ಣೆ ಮಾಡಿಸ್ಕೊಂಡು ಹೋಗ್ತಾರೆ ಮಿಲ್, ಅವರೇ ಮಿಲ್ ಇದೆ. ಅದೇ ವರ್ಜಿನ್ ಕೋಕೋನಟ್ ಆಯಿಲ್ ತೆಗಿ ಅಂತ ಯೂನಿಟ್ ಇದೆ, ಅಲ್ಲಿಗೆ 50, 100, 200, 500 ತರ್ತಾರೆ. ತಂದ್ಬಿಟ್ಟು ಚಾರ್ಜ್ ಮಾಡ್ತೀವಿ ಪರ್ ಲೀಟರ್ ಎಣ್ಣೆ ತೆಗಿಯೋಕ್ಕೆ ಇಷ್ಟು ಅಂತ, 80 rupees ಚಾರ್ಜ್ ಮಾಡ್ತೀವಿ, ಅದನ್ನು ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಇದರಿಂದ ನಿಮ್ಗೆ ಲೋಕಲ್ ಅಲ್ಲಿ ಇರೋರ್ಗೂ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದಾರೆ? ಹೌದು. ಎಷ್ಟು ಜನ ಬರ್ತಾರೆ ಆ ಥರ? ಡೈಲಿ ಆವ್ರೇಜ್ ಒಂದು 20 to 25 ಮೆಂಬರ್ಸ್, ಮೋಸ್ಟ್ ಆಫ್ ದೆಮ್ ಆರ್ ಲೇಡೀಸೇ, ಲೇಡೀಸ್ ಗರ್ಲ್ಸ್ ಆ್ಯಂಡ್ ಲೇಡೀಸ್. ಈಗ ಎಲ್ಲರೂ ಎಜುಕೇಷನ್ ಆಗಿರುತ್ತೆ, ಬಟ್ ಅವ್ರು ಎಲ್ಲಿ ಹೋಗಬೇಕು, ಏನು ಕೆಲಸ ಮಾಡಬೇಕು, ಪರ್ಮನೆಂಟ್ ಕೆಲಸ ಸಿಗಲ್ಲ ಅಂತ ಬನ್ನಿ, ಒಬ್ಬರ ಜೊತೆ ಒಬ್ಬರು ಬಂದು ಕೆಲಸ ಕಲ್ತ್ಕೊಳ್ಳಿ. ಬಟ್ ಕಸ ತೆಗಿಯೋದ್ರಿಂದ ಹಿಡಿದು ಕಾಯಿ ಹೊರೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಮಾಡ್ಕೊಳ್ತಾರೆ ಅವರು, ಆಮೇಲೆ ಎಲ್ಲ ಖುಷಿಯಾಗಿ ಮಾಡ್ಕೊಳ್ತಾರೆ, ಕಲ್ತ್ಕೊಳ್ತಾರೆ ಕೆಲಸನ. ಆಮೇಲೆ ಯಾರಾದರೂ ಜೊತೆಗಿದ್ರೆ, ಆಮೇಲೆ ಈಗ ನಾವೊಂದು ಯಾವುದೋ ಒಂದು ಫಂಕ್ಷನ್ಗೆ ಹೋಗಬೇಕು, ಆವಾಗ ಹೋಲ್ ಡೇ ಲೀವ್ ಹಾಕಬೇಕಾಗುತ್ತೆ, ಅಲ್ಲೂ ಕೂಡ ಅವ್ರಿಗೆ ಲಾಸ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳ್ತೀನಿ 2-3 hours ಕೆಲಸ ಮಾಡಿಬಿಟ್ಟು ನಿಮ್ದೇನಿದೆ ಕೆಲಸ ನೋಡ್ಕೊಳ್ಳಿ, ಮತ್ತೆ ಇನ್ನೊಂದು 3 hours ಮಾಡಿ ಕಂಪ್ಲೀಟ್ ಏನು 7 hours ಅದನ್ನು ಒಟ್ಟಿಗೆ ಮಾಡ್ಕೊಳ್ಳಿ, 2-3 days ಮಾಡಿ ಅಂತ. 1 hour ಬಂದರೂ ಕೆಲಸ ಕೊಡ್ತೀನಿ, 2 hours ಇದ್ರು ಕೆಲಸ ಇರುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಅಕ್ಕ ಮಂಡೇ 1 hour, ಟ್ಯೂಸ್ಡೇ 2 hours, ಹಿಂಗೆ ಈ ವೀಕ್ ಅಲ್ಲಿ ನಂದು ಅವರ್ ಬೇಸಸ್ ಅಲ್ಲಿ ಅಂತ. ಯಾಕೆಂದ್ರೆ ಅಲ್ಲೂ ಹೋಲ್ ಡೇ ಅವರು ಈ ವಿಲೇಜ್ ಅಲ್ಲಿ ಐಡಲ್ ಆಗಿ ವೇಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಹಿಂಗಾಗಿ ಆ ಥರ ಕೆಲಸ. ನೀವು ತೋಟ 30 acres ಇಷ್ಟು ಮರ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನೀವು ರೈತರಿಗೆ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಸಮಗ್ರ ಕೃಷಿ ಇರಬೇಕು, ಆರ್ಗ್ಯಾನಿಕ್ಕು ಇರಬೇಕು, ಇದೆಲ್ಲ ಇರಬೇಕು ಅಂದರೆ ಮರಗಳು ಇರಬೇಕು. ಮೇನಾಗಿ ಮರ ಇದ್ದಾಗ ಮಾತ್ರ ನಾವು ಸಮಗ್ರ ಕೃಷಿ ಮಾಡೋಕ್ಕೆ ಸಾಧ್ಯ. ಮರ ಇಲ್ಲದೆ ನಾನು ಯಾವುದೋ ಒಂದನ್ನು ಮಾಡಿಕೊಂಡು ಸಮಗ್ರ ಕೃಷಿ ಅನ್ನೋಕ್ಕೆ ಆಗೋದಿಲ್ಲ. ಅದರಲ್ಲಿ ಹಣ್ಣಿನ ಮರಗಳು, ಯಾವುದೇ ಒಂದು ಮರನ ನಾವು ತೋಟದಲ್ಲಿ ಹಾಕಿದ್ವಿ ಅಂತ ಅದು ಡೇ 1 ಇನ್ಸೂರೆನ್ಸ್ ಥರ, ಅದು 1 rupees ನಾವು ಇವಾಗ ಇನ್ವೆಸ್ಟ್ ಮಾಡಿ
ಹಾಕಿದ್ವಿ ಅಂತಂದರೆ ಅದು ನಮಗೆ ಸಾವಿರಾರು ಗಟ್ಟಲೆ ಹಣ ಬರುತ್ತೆ ಇನ್ಶೂರೆನ್ಸ್. ಮುಂಚೆಗೆ ಒಂದು ಹುತ್ತಿನಿಂದ ಸಾವಿರಗೂ ಅಂದರೆ ಒಂದು ಸಾವಿರ ಮರ ಬೇಕು, ಅಂದರೆ ತೊಟ್ಟಿಲಿನಿಂದ ಹಿಡಿದು ತೊಟ್ಲಿರ್ಬೋದು, ಮರ ಇರ್ಬೋದು, ಕುರ್ಚಿ, ಮಂಚ, ನಾವು ಸ್ಕೂಲ್ಗೆ ಹೋದರೆ ಬೆಂಚು, ಏನೆಲ್ಲ ಕೊನೆಗೆ ಚಟ್ಟಕ್ಕೂ ಬೇಕು, ಕೊನೆಗೆ ಸುಡೋಕ್ಕೂ ಬೇಕು, ಅಲ್ಲಿವರೆಗೂ ಒಂದು ಸಾವಿರ ಮರನ ಯಾರೂ ನೆಡ್ತಾ ಇಲ್ಲ. ಒಂದು ಫ್ಯಾಮಿಲಿಗೆ ಅಂದರೂ ಅಟ್ಲೀಸ್ಟ್ ಒಂದು 4,000-5,000. ಅದು ಏನು ಈಗ ನೀವು ಕಾವೇರಿ ಕೂಗು ಅಂತ ಮಾಡ್ತಾಯಿದ್ದೀರಿ, ಇದು ನಿಜವಾಗ್ಲೂ ಒಳ್ಳೆ ಕಾನ್ಸೆಪ್ಟ್. ಎಷ್ಟೋ ಜನಕ್ಕೆ ಜಾಗ ಇರುತ್ತೆ, ಜಾಗ ಇರಲ್ಲ ಅಂಥದ್ರಲ್ಲಿ ಈಗ ನಿಮ್ಮಂಥವ್ರೊಂದು ಪ್ರೇರಣೆಯಿಂದ ಅಟ್ಲೀಸ್ಟ್ ರೈತ ಆದವ್ರು ನಮ್ಮಂಥವ್ರು ಅಲ್ಲಲ್ಲೇ ಮರ ಗಿಡ ನೆಟ್ಕೊಂಡು, ಹೊಲದೊಳಗಡೆ ಬೇಡ ಬದುನಲ್ಲೇ ನೆಡ್ಬೋದು, ಆದಷ್ಟು ಬದುನಲ್ಲಿ ನೆಟ್ಕೊಂಡ್ರೆ ಬರೀ ಅದು ಮರ ಆಗೇ ಇರೋದಿಲ್ಲ, ನಮ್ಗೆ ಅದು ಇನ್ಶೂರೆನ್ಸ್ ಕೂಡ. ಮರ ಬರೀ ಮರ ಬಿಡುತ್ತೆ ಅಂದರೆ ಹಣ್ಣು ಬಿಡುತ್ತೆ, ಈಗ ಹಲಸಿನ ಹಣ್ಣು, ನೇರಳೆ ಹಣ್ಣು, ಮತ್ತು ಮಾವಿನಣ್ಣು, ಅದು ನಮಗೆ ಫಲನೂ ಕೊಡುತ್ತೆ ಮತ್ತು ಆದಾಯನೂ ಕೊಡುತ್ತೆ. ಹಣ್ಣು ನಾವು ಸಾಕಷ್ಟು ಏನೋ ಒಂದು ದಿವಸ ನಮಗೆ ಹೊಲ್ದ ಹತ್ರ ಜಮೀನ್ ಹತ್ರ ಬಂದಾಗ ಊಟ ತಂದಿಲ್ಲ ಅಂದರೆ ನಮ್ಗಳಿಗೂ ಆಹಾರ ಆಗುತ್ತೆ, ಪ್ರಾಣಿ ಪಕ್ಷಿಗಳಿಗೂ ಆಹಾರ ಆಗುತ್ತೆ. ನಾವು ಹಣ್ಣಿನ ಗಿಡಗಳು ಹಾಕಿದ್ದಾಗ ಆಲ್ಮೋಸ್ಟ್ ಎಲ್ಲ ಥರದ ಪಕ್ಷಿಗಳು ಬರುತ್ತೆ, ತಿನ್ನೋಕ್ಕೋಸ್ಕರ ಬರುತ್ತೆ. ಈವನ್ ಸಿವೆಟ್ ಕ್ಯಾಟ್ ಇಲ್ದಲೇ ಇರೋ ಜಾಗದಲ್ಲೂ ಕೂಡ ಅವು ಬರ್ತವೆ, ಅವು ಹಳಸ್ನಣ್ಣ ಎಲ್ಲ ತಿಂತವೆ, ಅದರದ್ದು ಬೀಜ ಆಗುತ್ತೆ, ಇಕ್ಕೆ ಆಗುತ್ತೆ, ಗೊಬ್ಬರ ಆಗುತ್ತೆ, ಮತ್ತು ಆದಾಯನೂ ಇರುತ್ತೆ. ಸೊ ನೀವು ಈಗೇನು ನಿಮ್ಮ ಒಂದು ಕಾನ್ಸೆಪ್ಟಲ್ಲಿ ಹೋಗ್ತಾ ಇದ್ದೀರ ಅದು ತುಂಬ ಖುಷಿಯಾಯಿತು. ನಿಮ್ಮ ಇದು ನರ್ಸರಿಗಳಿಂದ ಏನು ಅಗಸೆ ನುಗ್ಗೆ ಇದೆಲ್ಲ ಕೊಡ್ತಾ ಇದ್ದೀರಾ, ಆ ಥರದನ್ನು ನಾನು ಆರ್ಡ್ರ್ ಮಾಡಿದ್ದೀನಿ 2,000 ಸಸಿ ಬೇಕು ಅಂತ. ನನ್ನಲ್ಲಿ ತೇಗ, ಹುಣಸೆ, ಬೇರೆ ಮರಗಳೆಲ್ಲ ಬೆಳೆದು ನಿಂತಿದೆ. ನಾವು ಇವತ್ತು 3 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇನ್ನು 3 ವರ್ಷಕ್ಕೆ ಹೋದರೆ 3,000 ರೂಪಾಯಿ, 10 ವರ್ಷಕ್ಕೆ ಹೋದರೆ 30,000 ರೂಪಾಯಿವರೆಗೂ ಬೆಳ್ಕೊಂಡು ಹೋಗುತ್ತೆ. ಅದು ನಾವು ಏನೋ ಒಂದು 2-3 ರೂಪಾಯಿ 100 ರೂಪಾಯಿಲೆಲ್ಲ ತುಂಬ ಏನು ಕಷ್ಟ ಕಳ್ಕೊಳ್ಳೋದಿಲ್ಲ. ಒಂದು ಹಣ್ಣಿನ ಬೆಲೆ ಅಷ್ಟೇ, ಒಂದು ಹಲಸಿನಣ್ಣು ಸಿಕ್ತು ಅಂದರೆ ನಿಮಗೆ 100 ರೂಪಾಯಿ ಸಿಕ್ಕೋಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ರೈತನು ಮರಗಳನ್ನ ಬೆಳೆಸ್ಬೇಕು, ಬೆಳ್ಕೊಂಡ್ರೆ ನಾವು ಉಳಿತೀವಿ, ನಮ್ಮ ಈ ಪ್ರಕೃತಿನೇ ಉಳಿಯುತ್ತೆ ಅಂತ ನನ್ನ ಭಾವನೆ. ಓಕೆ, ಬೆಳಗ್ಗೆಯಿಂದ ನೀವು ನಮ್ಮ ಜೊತೆ ಇದ್ದು ನಿಮ್ಮ ತೋಟ ಎಲ್ಲ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ, ತುಂಬ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಮಗೆ ತುಂಬ ಸಂತೋಷ ಆಯಿತು ನಿಮ್ಮ ತೋಟ ನೋಡಿ. ನಿಮ್ಮ ಥರನೇ ಬೇರೆ ರೈತರು ಸಹ ಇದನ್ನು ನೋಡಿ ಅವರು ಪ್ರೇರಣೆ ತೊಗೊಂಡು ಅವರು ಸಹ ಸಸಿಗಳನ್ನ ನೆಟ್ಟು ಅವರು ಮರಾಧಾರಿತ ಕೃಷಿ ಮಾಡಿ ಪರಿಸರಕ್ಕೆ ಮತ್ತೆ ಅವರ ಆದಾಯಕ್ಕೆ ಒಂದು ಸ್ಥಿರತೆ ಒಂದು ಬರೋ ಥರ ಅವ್ರು ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಥರ ಎನ್ಕರೇಜ್ ಕೊಟ್ಟು ನಿಜವಾಗ್ಲೂ ಬಂದು ಸೊಸೆ ಇದೆ ಅಂತೇಳಿ ಈ ಥರ ಮಾಡೋದ್ರಿಂದ ನನ್ನ ಗೊತ್ತಿರೋಂಗೆ ತುಂಬ ಜನ ರೈತರ ಮುಂದೆ ಬಂದು ಮಾಡ್ಕೊಳ್ತಾರೆ, ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ರೈತರಲ್ಲಿ ವಿನಂತಿ ಏನಂತ ಅಂದರೆ ಆದಷ್ಟು ಮರ ಗಿಡನ ನೆಟ್ಕೊಂಡು ಹೋದರೆ, ಈಗ ನಾನು ಮಾಡಿದ್ದೀನಿ 30 ವರ್ಷದ ಎಕ್ಸ್ಪೀರಿಯೆನ್ಸ್ ಹೇಳ್ತಿದ್ದೀನಿ, ಎಲ್ಲೂ ನಮಗೇನು ತೊಂದರೆ ಆಗಲ್ಲ. ತುಂಬ ಜನ ಎದುರ್ತಾರೆ ಮರ ಗಿಡ ಇದ್ದರೆ ಬೇರೆದಕ್ಕೆ ತೊಂದರೆ ಆಗುತ್ತೆ, ಆಗೋದಿಲ್ಲ. ಎಲ್ಲರೂ ಕಾವೇರಿ ಕೂಗೋಗಿ ಹೋಗಿ ಅಲ್ಲಿ 3 ರೂಪೀಸ್ಗೆ ಏನು ಸಸಿಗಳು ಸಿಗ್ತಾಯಿದೆ ಅದನ್ನು ತಗೊಂಡು ಮಿನಿಮಮ್ ಒಂದೊಂದು ಫ್ಯಾಮಿಲಿಗೆ ಒಂದೊಂದು 500 ಗಿಡನಾದರೂ ನೆಡಬೇಕು ಅಂತ ನಂದು ವಿನಂತಿ. ಓಕೆ, ತುಂಬ ಧನ್ಯವಾದ ನಮ್ಮ ಜೊತೆ. ನಿಮಗೂ ಅಷ್ಟೇ, ತುಂಬ ಥ್ಯಾಂಕ್ ಯು, ನಮಸ್ತೆ.